ಕೂಡ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದಿಸಿ, ಬಹುಶಃ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಇವತ್ತು ಏನಿದೆ ಸಂಬಂಧಪಟ್ಟಲ್ಲಿ ಇದ್ರ ಜೊತೆಗೆ ನಮ್ಮ ಕೆಲಸ ಕೂಡ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕೆಂಬ ಆ ಒಂದು ಕೆಲಸ ತಾವೆಲ್ಲ ನಮ್ಮ ನಾಯಕರು ಕಾರ್ಯಕರ್ತರು ಶ್ರಮ ಪಟ್ಟು ಮಾಡಿದ್ರು ಕೂಡ ಅನಿರೀಕ್ಷಿತವಾದ ಫಲಿತಾಂಶ ಇವತ್ತು ಬಂದಿದೆ. ಬಹುಶಃ ಸೋಲು ಏನು ಶಾಶ್ವತವಲ್ಲ. ಈ ಸಂದರ್ಭದಲ್ಲಿ ಮತ್ತೆ ಜನಸಾಮಾನ್ಯ ಕೆಲಸ ಮಾಡಿಕೊಂಡು ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಮತ್ತು ಅದಕ್ಕೆ ಅನುಗುಣವಾಗಿ ಆಡಳಿತ ಮತ್ತು ಸೇವೆ ಮಾಡಲು ನಾವು ಕಟ್ಟಿಬದ್ಧರಾಗಿದ್ದೇವೆ. ನೂತನವಾದ ಪ್ರಧಾನಮಂತ್ರಿಯನ್ನು ಕೂಡ ನಾವು ಇವತ್ತು ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಬಹುಶಃ ಯಾವೆಲ್ಲ ಕೊಟ್ಟ ಭರವಸೆಗಳು ಕಳೆದ 5 ವರ್ಷದ ಈಡೇರಿಸಲಿಕ್ಕೆ ಆಗಲಿಲ್ಲ, ಈ ವರ್ಷವಾದರೂ ಈಡೇರಿಸಲಿ ಅಂತೇಳಿ ನಾನು ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಕೇಳಿಕೊಳ್ತಿದ್ದೇನೆ. ಬಹುಶಃ 15 ಲಕ್ಷ ಇವತ್ತು ಕೊಡ್ತೇನೆ ಅಂತೇಳಿ ಒಬ್ಬರಿಗೆ ಕೊಡಲು 5 ವರ್ಷದಲ್ಲಿ ಬರಲಿಲ್ಲ. ಅದೊಂದು ಈ ಸಲ ಒಂದು 5 ವರ್ಷವನ್ನು ಕೊಡುವಂಥ ಅವಧಿ ಎಂದು ಆ ಒಂದು ಆಸೆಯನ್ನು ಪೂರೈಸಿದೆ ಅಂತ ನಾನು ಇವತ್ತು ನೆನೆಸಲಿ ಇಚ್ಛಿಸುವಂಥದ್ದು. ಯಾವುದು ನಮ್ಮ ಗ್ಯಾಸಿನ ಇವತ್ತು 1,000 ರೂಪಾಯಿ ತನಕ ಮುಟ್ಟಿದೆ, ನಮ್ಮ ಮಹಿಳೆಯರಿಗೆ ನೆಮ್ಮದಿಯಿಂದ ಅಡುಗೆ ಮಾಡಲಿಕ್ಕೆ ಆ ರೇಟನ್ನು ಆದಷ್ಟು ಕಡಿಮೆಗೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಕ್ರಮ ಕೈಗೊಳ್ಳಬೇಕಾಗ್ತದೆ. ನಮ್ಮ ನಿಮ್ಮಂಥ ಯುವಕರು ಯಾರು ಬಹಳ ಕಷ್ಟಪಡ್ತೀವಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ತೇವೆ, ಅದು ಬಹುಶಃ ಇದನ್ನು ಸೆಂಚುರಿ ಬಾರಿಸದೆ ಆದಷ್ಟು ಕಡಿಮೆಯಲ್ಲಿ ಅದನ್ನು ನಿಲ್ಲಿಸುವಂಥ ಒಂದು ಆಡಳಿತ ಇವತ್ತು ತರಲಿ. ಡಾಲರ್ ರೇಟ್ ಇವತ್ತು 54 ರೂಪಾಯಿ ಟೈಮ್ ಇರುತ್ತೆ, ಸುಮಾರು 50-55 ನನಗೆ 70 ವರ್ಷ ಅದು 64 ಇದೆ, ಅದಕ್ಕೊಂದು ಜಾಸ್ತಿ ಆಗದೆ ಆದಷ್ಟು ಕಡಿಮೆ ಮಟ್ಟದ ಒಂದು ಬರಲಿ ತಮ್ಮ ಆಡಳಿತ ಇವತ್ತು ನಡೆಸಲಿ. ಎಲ್ಲ ಆಡಳಿತ ಅತ್ಯುತ್ತಮವಾಗಿ ನಡೆಸಿಕೊಂಡು ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿದ್ದಂಥ ಆ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನೆಲ್ಲವೂ ಕೂಡ ರಿಸರ್ವ್ ಫಂಡ್ ಯಾವ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇರಬೇಕಾ ಇಟ್ಟುಕೊಂಡು ಅದರ ಮುಖಾಂತರ ನಡೆಸಿಕೊಳ್ಳಲಿಕ್ಕೆ ಮತ್ತು ಈ ದೇಶವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸಿ ಈ ದೇಶದ ಇವತ್ತು ಯುವ ಜನಾಂಗ ಯಾರು ನಮ್ಮ ದೇಶ ಬಿಟ್ಟು ಬೇರೆ ದೇಶ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಆ ದೇಶದಲ್ಲಿ ಇವತ್ತು ಕೆಲಸ ಇಲ್ಲದೆ ಕಷ್ಟಪಟ್ಟು ನಮಗೆ ವಾಯ್ಸ್ ಮೆಸೇಜ್ ಮತ್ತು ಕಲಿಸ್ತಾರ ಅಂತ ಒಂದು ಅಡಚಣೆ ತಪ್ಪಿಸುವಂತ ಒಂದು ಸ್ಪಷ್ಟವಾದ ಆಡಳಿತ ಕೂಡ ನಮ್ಮ ದೇಶದಲ್ಲಿ ಬರಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಬೇರೆ ಬೇರೆ ತಮ್ಮ ಮಾರ್ಗಗಳನ್ನು ಇವತ್ತು ಕೊಟ್ಟಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್,